ಬೆಂಗಳೂರಿನ ಆಡುಗೋಡಿ ವಿನಾಯಕನಗರ ಇದೊಂದು ವಿಶೇಷವಾದ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ನೋಡಿ, ಬಹುತೇಕ ಮಹಿಳೆಯರ ಗಣೇಶೋತ್ಸವದಲ್ಲಿ ಇಲ್ಲಿ ಸುಮಂಗಳಿಯರ ಪೂಜೆ ಒಂದು ವಿಶೇಷ ಒಂದು ಕಾರ್ಯಕ್ರಮ. ಇಲ್ಲಿ ಗಣೇಶೋತ್ಸವಕ್ಕೆ ಬಂದ ಎಲ್ಲ ಸುಮಂಗಳಿಯರಿಗೆ ಒಂದು ವಿಶೇಷವಾದ ಪೂಜೆ ಮಾಡುವ ಒಂದು ವಿಶಿಷ್ಟವಾದ ಪದ್ಧತಿ ಇದೆ, ಸಂಪ್ರದಾಯ. ಎಲ್ಲ ಗಣೇಶ ಉತ್ಸವದಲ್ಲಿ ಮುರುಗನ್ ಮಾದರಿಯ ಗಣೇಶ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ವಿಶೇಷವಾದ ಪೂಜೆ ಮತ್ತು ಮಹಿಳೆಯರು ಸುಮಂಗಲಿ ಪೂಜೆ, ಸುಮಂಗಲಿ ಪೂಜೆ ವಿಶೇಷ ನೋಡಿ, ಎರಡೂ ಕಡೆಯಲ್ಲಿ ಮಹಿಳೆಯರು ಸಾಲ ಕೊಟ್ಟಿದ್ದಾರೆ. ಸುಮಂಗಲಿ ಪೂಜೆ ಮಾಡಕ್ಕೆ ಇದು ಆಡುಗೂಡಿ ಪೋಷಣ ವಿನಾಯಕನಗರದಲ್ಲಿ ನಡೀತಾ ಇರೋ ಗಣೇಶ. ಬನ್ನಿ ಸರ್, ಗಣೇಶ ಪ್ರತ್ಯಕ್ಷ ಹೇಳಿ ಸರ್. ಈಗ ಆಡುಗೋಡಿ ವಿನಾಯಕನಗರದ ಗಣೇಶ ಇಟ್ಟಿದ್ವಿ, ಮುರುಗನ್ ಮಾದರಿ ಗಣೇಶ ಇಟ್ಟಿದ್ವಿ, ಏನು ವಿಶೇಷ ಅಂತ ಹೇಳಿ ಸರ್? ನಾವು 27 ವರ್ಷದಿಂದ ವಿನಾಯಕನಗರ ಫಸ್ಟ್ ಮೇಲೆ ಸೆಕೆಂಡ್ ಕ್ಲಾಸಲ್ಲಿ ಗುಣಿಸ್ತಾ ಇದ್ದೀವಿ. ಮೊದಲನೇ ದಿನ ಹೋಮ ಮತ್ತು ಮುತ್ತೈದೆಯರಿಗೆ ಬಳೆ ತೊಡಿಸ್ತಾ ಇದ್ದೀವಿ. ಆಮೇಲೆ ಇದು ಸುಮಂಗಲಿ ಪೂಜೆ, ಸುಮಂಗಲಿ ಪೂಜೆ ಮಾಡಿಸ್ತಾ ಇದ್ದೀವಿ. ಎರಡನೇ ದಿನ ಅನ್ನದಾನ ಇರುತ್ತೆ, ಮತ್ತು ಮಕ್ಕಳಿಗೆ ಸಾಯಂಕಾಲ ಸ್ನ್ಯಾಕ್ಸ್ ಇರುತ್ತೆ, ಐಸ್ ಕ್ರೀಮು, ಕ್ಯಾಂಡಿ ಅದೆಲ್ಲ ಇರುತ್ತೆ. ಮೂರನೇ ದಿನ ಡೋಲು ಕುಣಿತ ಮತ್ತು ವಿನಾಯಕನಗರ ಮೆರವಣಿಗೆ ಮಾಡ್ತೀವಿ. ಮೂರು ದಿನ ಅಂದ್ರೆ ಪ್ರತಿ ವರ್ಷ ಗಣೇಶ? ಪ್ರತಿ ವರ್ಷ. ಈ ಬಾರಿ ಮುರುಗನ್ ಕಾನ್ಸೆಪ್ಟ್ ಮಾಡಿದ್ರಿ? ಹೌದು, ಪ್ರತಿ ಸಲನು ಬೇರೆ ಬೇರೆ ಕಾನ್ಸೆಪ್ಟ್ ಇತ್ತು. ಪ್ರತಿ ವರ್ಷ ಹೋದ ವರ್ಷ ಬೇರೆ ಕುಣಿಸಿದ್ವಿ, ಈ ವರ್ಷ ಈ ಸತಿ ಮುರುಗನ್ ಗಣೇಶ ಕುಣಿಸೋಣ ಅಂತ ಎಲ್ಲ ಡಿಸೈಡ್ ಮಾಡಿ ಕುಣಿಸ್ತಾ ಇದ್ವಿ. ಏನು ಸಂಘಟನೆ, ಯಾವ ಸಂಘಟನೆ? ನಮ್ಮದು ಶ್ರೀ ವಿ ಕೆ ಫೌಂಡೇಶನ್ ಅಂತ, ವಿನಾಯಕ ಗೆಳೆಯರ ಬಳಗ ಅಂತ. 27ನೇ ವರ್ಷ ನಾವು ಆಚರಿಸ್ತಾ ಇದ್ದೀವಿ ಸರ್. ಹೇಳಿ ಸರ್, ನಿಮ್ಮ ಹೆಸರು? ಪ್ರಭು ಅಂತ ಸರ್. ಓಕೆ, ಮಾತಾಡಿ. ಬೆಳಗ್ಗೆಯಿಂದ ಇದು ಹೋಮ ಇದೆಲ್ಲ ಇತ್ತು, ಮತ್ತೆ ಗಣೇಶನ ಪ್ರತಿಷ್ಠಾಪನೆ ಇತ್ತು, ಮತ್ತೆ ಹೋಮ ಇತ್ತು. ಇವಾಗ ಸುಮಂಗಲಿದ ಪೂಜೆ ಇಟ್ಕೊಂಡಿದ್ವಿ. ಸುಮಂಗಲಿ ಪೂಜೆ ಆದ್ಮೇಲೆ ಬಾಗಿನ ಕೊಡ್ತಾ ಇದ್ರಿ ಹೆಣ್ಮಕ್ಳಿಗೆ, ಆಮೇಲೆ ಪ್ರಸಾದ ವಿನಿಯೋಗ ಆಯ್ತು. ಏನು ವಿಶೇಷ ಇದೆ ಸುಮಂಗಲಿ ಪೂಜೆ? ಎಷ್ಟು ಜನ ಭಾಗವಹಿಸ್ತಾರೆ? ಎಲ್ಲ 100-150 ಜನ ಭಾಗವಹಿಸ್ತಾ ಇದ್ದಾರೆ. ಅದೊಂದು ಯಾರು ಎಲ್ಲರೂ ಬರ್ಬೋದು, ಇಂಥದ್ದೇ ಇಲ್ಲ. ಎಷ್ಟು ಜನ ಬೇಕಾದ್ರೂ ಬಂದ್ರು ಅಷ್ಟು ಜನಕ್ಕೂ ಎಲ್ಲರಿಗೂ ಇದೆ. ಸುಮಂಗಲಿ ಪೂಜೆ ವಿಶೇಷವಾಗಿ ಮಾಡ್ತಾರೆ? ಹೌದು, ವಿಶೇಷವಾಗಿ ಮಾಡ್ತಾ ಇದ್ದೀವಿ. ವರ್ಷ ಮಾಡ್ತೀರಿ? ಈ ವರ್ಷ ಬಾಗಿನದ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ವರ್ಷಕ್ಕೊಂದು ಡಿಫ್ರೆಂಟ್ ಮಾಡ್ತಾನೆ ಇರ್ತೀರಿ. ನಿಮ್ಮ ಹೆಸರು ಹೇಳಿ ಮೇಡಮ್? ಮಮತಾ ಅಂತ. ನಮ್ಮ ವಿಶೇಷ ನಾಡಿನ ಸಮಸ್ತ ಜನತೆಗೂ ವಿ ಕೆ ಫೌಂಡೇಶನ್ ವತಿಯಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ನಾವು ಸುಮಾರು 26 ವರ್ಷ ಕುಣಿಸಿದ್ದೀವಿ, ಇದು 27ನೇ ವರ್ಷ. ನಮಗೆ ಅವತ್ತಿಂದ ಇವತ್ತವರೆಗೂ ನಮ್ಮ ಅಧ್ಯಕ್ಷರು ಚಿದಾನಂದ ಅವರು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಅದೇ ರೀತಿ ಇನ್ನೂ ನಾವು ಇನ್ನೂ ಇವಾಗ ಏನೋ ಒಂದು ಸುಮಂಗಲಿ ಪೂಜೆ ನಡೀತಾ ಇದೆ, ಇದೇ ಥರ ಹಲವಾರು ಕಾರ್ಯಕ್ರಮಗಳು ನಾವು ಮಾಡ್ತಾ ಇರ್ತೀವಿ. ಮತ್ತು ಸುಮಾರು ಒಂದು 50 ಜನಕ್ಕೆ ನಮ್ಮ ಅಧ್ಯಕ್ಷರು ಚಿದಾನಂದ ಅವರು ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಸ್ಕೂಲಲ್ಲಿ. ಇದೇ ಥರ ನಮ್ಮ ಸಂಘಟನೆಯಿಂದ ಸಣ್ಣ ಪುಟ್ಟ ನಮ್ಮ ಕೈಯಲ್ಲಿ ಆಗಿದ್ದಂಥ ಸೇವೆಗಳು ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು.
سر فوتو مطبع
ప్రసాద ఫలసిద్ధి వస్తువు.